ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟುಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ತಯಾರಿ ನಡೀತಾ ಇದೆ ಅದಕ್ಕೆ ಉಪಯುಕ್ತವಾಗಿರುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಇಂದು ಪರೀಕ್ಷೆ ದೃಷ್ಟಿಯಿಂದ ಕೇಳುವಂಥ ಪ್ರಶ್ನೆಗಳು ಅಲ್ಲಿ ಮೊಘಲ ಚಕ್ರವರ್ತಿಗಳ ಸಮಾಧಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇನೆ ದಿಸ್ ಇಸ್ ಯೂಜ್ವಲಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ದ ಮೊಸಲಿಮ್ಸ್ ಆರ್ ದ ಟೂಮ್ಸ್ ಆಫ್ ದ ಮೊಘಲ್ ಎಂಪರರ್ಸ್ ಈ ಮೊಘಲ ಚಕ್ರವರ್ತಿಗಳ ಅವರ ಸಮಾಧಿಗಳು ಎಲ್ಲೆಲ್ಲಿದೆ ಅವರ ಗೋರಿಗಳು ಎಲ್ಲೆಲ್ಲಿವೆ ಇದನ್ನು ನಾವು ನೋಡ್ತೀವಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ದಿಸ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಅದು ಸಾಮಾನ್ಯವಾಗಿ ಇಲ್ಲಿ ಬರುವಂಥ ಪ್ರ ಇಲ್ಲಿ ಪರೀಕ್ಷೆಗಳಾದಂಥ ಪಿ ಸಿ ಎಫ್ ಡಿ ಎಸ್ ಡಿ ಎದಲ್ಲಿ ಇಂಥ ಪ್ರಶ್ನೆಗಳನ್ನು ನಿಮಗೆ ಅಲ್ಲಿ ಕೇಳಿದ್ದಾರೆ ಸೊ ದಿಸ್ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಅವರಿಗೆ ಈ ಒಂದು ಇಲ್ಲಿ ಅನುಕೂಲ ಆಗುವಂಥ ಅವರಿಗೆ ಕೆಲವು ಈ ಒಂದು ಮಾಹಿತಿಗಳನ್ನು ನೀಡಲು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಬೇರೆ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ಇಲ್ಲಿ ವಾಸ್ತುಶಿಲ್ಪ ದೃಷ್ಟಿಯಿಂದ ಕೂಡ ನೀವು ನೋಡಿದರೆ ಮೊಘಲ ಚಕ್ರವರ್ತಿಗಳ ಸಮಾಧಿಗಳೇನಿವೆ ವಾಸ್ತುಶಿಲ್ಪ ದೃಷ್ಟಿಯಿಂದ ಕೂಡ ಮಹತ್ವ ಆಗಿದೆ ಅದರ ಬಗ್ಗೆ ನಿಮಗೆ ಕೆ ಎ ಎಸ್ನಲ್ಲಿ ಕೂಡ ಪ್ರಶ್ನೆಗಳು ಬರ್ಬೋದು ಇಟ್ ಮೇ ಬಿ ಎ ಕ್ವಶನ್ ಇನ್ ದ ಕೆ ಎ ಎಸ್ ಎಕ್ಸಾಮಿನೇಷನ್ ಆರ್ ಇನ್ ದ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅದಕ್ಕೆ ಎಲ್ಲ ಪರೀಕ್ಷೆಗೆ ಅನುಕೂಲ ಆಗುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ ವಿಷಯವನ್ನು ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಮೊಘಲ ಚಕ್ರವರ್ತಿಗಳ ಸಮಾಧಿಗಳು ಎಲ್ಲೆಲ್ಲಿವೆ ಸೊ ಹಿಯರ್ ಐ ಹ್ಯಾವ್ ಟೇಕನ್ ದ ಫಸ್ಟ್ ಸಿಕ್ಸ್ ಎಂಪರರ್ಸ್ ಆಫ್ ದ ಮೊಘಲ್ಸ್ ಇದರಲ್ಲಿ ನಾವು ಇಲ್ಲೇ ಮೊಘಲರ ಪ್ರಾರಂಭಿಕ ಅವರ ಸಾಮ್ರಾಜ್ಯ ಯುಗ ಏನು ಬರ್ತದೆ ಅದರಲ್ಲಿ ಬರುವಂಥ ಆರು ಮೊಘಲ ಚಕ್ರವರ್ತಿಗಳ ಸಮಾಧಿಗಳು ಎಲ್ಲೆಲ್ಲಿವೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಹೀಗೆ ಮೊಘಲ ಮನತನದ ಬಗ್ಗೆ ಪ್ರಾರಂಭಿಕವಾಗಿ ಹೇಳಬೇಕಂದ್ರೆ ಹದಿನೈದುನೂರ ಇಪ್ಪತ್ತಾರು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಒಂದನೇ ಪಾಣಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯ ಮೇಲೆ ವಿಜಯವನ್ನು ಸಾಧಿಸಿ ಭಾರತದಲ್ಲಿ ಮೊಘಲ ಸಂತತಿಯನ್ನು ಸ್ಥಾಪಿಸಿತು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಬಾಬರ್ ಡಿಫೀಟೆಡ್ ಇಬ್ರಾಹಿಂ ಲೋಧಿ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದ ಮೊಘಲ್ ಡೈನೆಸ್ಟಿ ಇನ್ ಇಂಡಿಯಾ ಭಾರತದಲ್ಲಿ ಮೊಘಲ ಸಂತತಿ ನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಯಾಗಿತ್ತು ನೂರ ಇಪ್ಪತ್ತಾರರಿಂದ ಮುಂದೆ ಹದಿನೆಂಟುನೂರ ಐವತ್ತೆಂಟರವರೆಗೂ ಮೊಘಲರ ಆಳಿಕೆ ಇತ್ತು ಸೊ ಟಿಲ್ ಏಯ್ಟೀನ್ ಫಿಫ್ಟಿ ಏಯ್ಟ್ ದ ಮೊಘಲ್ಸ್ ರೂಲ್ಡ್ ಮೊಘಲರ ಆಳಿಕೆ ಹದಿನೆಂಟುನೂರ ಐವತ್ತೆಂಟರವರೆಗೆ ನಾವು ನೋಡ್ತೀವಿ ಅಂದರೆ ಇದರಲ್ಲಿ ಮುಖ್ಯವಾಗಿ ಎರಡು ಭಾಗಗಳು ಬರ್ತವೆ ವಿ ವಿಲ್ ಬಿ ಡಿವೈಡಿಂಗ್ ದ ಮೊಘಲ್ ಹಿಸ್ಟ್ರಿ ಇನ್ ಟೂ ಪಾರ್ಟ್ಸ್ ಹದಿನೈದು ನೂರ ಇಪ್ಪತ್ತಾರರಿಂದ ಹದಿನೇಳುನೂರ ಏಳು ಒಂದನೇ ಭಾಗ ಹದಿನೇಳು ನೂರ ಏಳರಿಂದ ಹದಿನೆಂಟುನೂರ ಐವತ್ತೆಂಟು ಎರಡನೇ ಭಾಗ

ಆ ವಿಷಯದ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಸೊ ವೇರ್ ದ ಟೂಮ್ಸ್ ಆಫ್ ದೀಸ್ ಎಂಪರರ್ಸ್ ಆರ್ ಲೊಕೇಟೆಡ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಟುಡೇ ಇನ್ ಅವರ್ ವಿಡಿಯೋ ಸೆಷನ್ ಸೊ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊಘಲರ ಆಳಿಕೆಯನ್ನು ಪ್ರಾರಂಭಗೊಂಡಿತು ಮೊದಲನೇ ಅರಸ ದ ಫಸ್ಟ್ ರೂಲರ್ ಆಫ್ ದಿಸ್ ಡೈನೆಸ್ಟಿ ವಾಸ್ ಬಾಬರ್ ಈ ಮಂಥನದ ಮೊದಲನೇ ಅರಸ ಬಾಬರ್ ಆಗಿದ್ದು ಬಾಬರ್ ಆಳಿದ್ದು ಹದಿನೈದು ನೂರ ಇಪ್ಪತ್ತ ಆರರಿಂದ ಹದಿನೈದು ನೂರ ಮೂವತ್ತು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಫಿಫ್ಟೀನ್ ಥರ್ಟಿ ಬಾಬರ್ ರೂಲ್ಟ್ ಬಾಬರನ ಮರಣದ ನಂತರ ಹದಿನೈದು ನೂರ ಮೂವತ್ತರಲ್ಲಿ ಬಾಬರನ ಮರಣವಾಗಿದ್ದು ಅವನ ಮರಣ ಸಂಭವಿಸಿದ್ದು ಇಲ್ಲೇ ಅನಾರೋಗ್ಯ ಸ್ಥಿತಿಯಿಂದಾಗಿ ಬಿಕಾಸ್ ಆಫ್ ದ ಇಲ್ ಹೆಲ್ತ್ ಬಾಬರ್ ಮೆಟ್ ಹಿಸ್ ಡೆತ್ ಅವನ ಕೊನೆಯ ಇಚ್ಛೆ ಅಂದರೆ ಇಲ್ಲೇ ತನ್ನ ಶಬವನ್ನು ಕಾಬೂಲದಲ್ಲಿ ಒಗೆಯಬೇಕಂಥೇಳಿ ದ ಲಾಸ್ಟ್ ಡೆತ್ ವಿಶ್ ಆಫ್ ಅ ಬಾಬರ್ ವಾಸ್ ದ್ಯಾಟ್ ಹಿಸ್ ಬಾಡಿ ಶುಡ್ ಬಿ ಬರೀಡ್ ಇನ್ ಕಾಬುಲ್ ಕಾಬುಲದಲ್ಲಿ ಅವನ ಶಬವನ್ನು ಹೊಗೆಯಬೇಕಂಥೇಳಿ ಅವನ ಇಚ್ಛೆ ಇತ್ತು ನೂರ ಮೂವತ್ತರಲ್ಲಿ ಅವನ ಮರಣ ಆದ ನಂತರ ಫಿಫ್ಟೀನ್ ಥರ್ಟಿ ಇಮಿಡಿಯೇಟ್ಲಿ ಆಫ್ಟರ್ ಹಿಸ್ ಡೆತ್ ನೂರ ಮೂವತ್ತರಲ್ಲಿ ಅವನ ಮರಣದ ನಂತರ ನಾವು ನೋಡ್ತೀವಿ ಮೊದಲಿಗೆ ಬಾಬರ್ನನ್ನು ಇಲ್ಲೇ ಹುಗಿದದ್ದು ಇಲ್ಲೇ ಆಗ್ರಾದಲ್ಲಿ ದ ಫಸ್ಟ್ ಪ್ಲೇಸ್ ವೇರ್ ಹಿ ವಾಸ್ ಬರೀಡ್ ವಾಸ್ ಆಗ್ರ ಅದು ಆರಾಮ್ ಬಾಗ್ ಅಂತ ಹೇಳಿ ಬರ್ತದೆ ಆರಾಮ್ ಬಾಗ್ ಅಥವಾ ಆರ್ಮ್ ಬಾಗ್ ಸೊ ದೇರ್ ಹಿ ವಾಸ್ ಬರೀಡ್ ಇನ್ ದ ಫಸ್ಟ್ ಕೂಡಲೇ ಮರಣದ ನಂತರ ನೂರ ಮೂವತ್ತರಲ್ಲಿ ಆರ್ಮ್ ಬಾಗ್ ಅಥವಾ ಆರಾಮ್ ಬಾಗ್ ಆರಾಮ್ ಅಂದರೆ ರೆಸ್ಟಿಂಗ್ ಪ್ಲೇಸ್ ಆರ್ ದ ರೆಸ್ಟಿಂಗ್ ಗಾರ್ಡನ್ ಅಲೆ ಆ ಉದ್ಯಾನ ಎದಕ್ಕಿತ್ತಂದರೆ ಚಕ್ರವರ್ತಿಗಳಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಅದಕ್ಕೆ ಆರಾಮ್ ಬಾಗ್ ಅಂತ ಹೇಳ್ತಾರೆ ಅಥವಾ ಈಗ ಅದು ಬಾಗ್ ಅಂತ ಹೇಳ್ತಾರೆ ಸೊ ಟುಡೇ ಇಟ್ ಈಸ್ ನೋನ್ ಆಸ್ ಆರ್ಮ್ ಬಾಗ್ ಅಲ್ಲಿ ಮೊದಲಿಗೆ ಬಾಬರ್ನನ್ನು ಹುಗೆಯಲಾಯಿತು ಫಸ್ಟ್ ಹಿ ವಾಸ್ ಬರೀಡ್ ಇಡ್ದೆರ್ ಲೇಟರ್ ಆಫ್ಟರ್ ಹಿಯರ್ಸ್ ಹಿಯರ್ ಮೇನ್ಲಿ ಹುಮಾಯೂನ್ ಶಿಫ್ಟೆಡ್ ದ ರಿಮೇನ್ಸ್ ಆಫ್ ಬಾಬರ್ ಟು ಕಾಬೂಲ್ ಹುಮಾಯುನ ಅರಸಾದ ನಂತರ ನಂತರ ಬಾಬರ್ನ ಈ ಒಂದು ಅವಶೇಷಗಳನ್ನು ಕಾಬೂಲದಲ್ಲಿ ಹೊಗೆಯಲಾಯಿತು ಕಾಬೂಲದಲ್ಲಿ ಆ ಸಮಾಧಿಯನ್ನು ನಿರ್ಮಿಸಲಾಯಿತು ಸೊ ಎ ಮೊಸಲಿಯಂ ವಾಸ್ ಬಿಲ್ಟ್ ಆ್ಯಟ್ ಕಾಬೂಲ್ ಒಂದು ವಿಶಾಲವಾದ ಉದ್ಯಾನದಲ್ಲಿ ಅವನ ಸಮಾಧಿ ನಿರ್ಮಿಸಲಾಯಿತು ಆ ಉದ್ಯಾನಕ್ಕೆ ಬಂದಂಥ ಹೆಸರು ಬಾಬರ್ ಎ ಬಾಗ್ ಹೇಳಿ ಕರೆಯಲಾಗಿತ್ತು ಬಾಬರ್ ಎ ಬಾಗ್ ದ್ಯಾಟ್ ವಾಸ್ ದ ಗಾರ್ಡನ್ ವಾಟ್ ವಿ ಹ್ಯಾವ್ ಗಾಟ್ ಇನ್ ಕಾಬೂಲ್ ಕಾಬೂಲದಲ್ಲಿ ಬರುವಂಥ ಬಾಬರ್ ಎ ಭಾಗದಲ್ಲಿ ಅವನ ಸಮಾಧಿ ನಿರ್ಮಿಸಲಾಯಿತು ಸೊ ದಿಸ್ ಇಸ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಟೂಮ್ ಆಫ್ ಬಾಬರ್ ಇನ್ ಕಾಬೂಲ್ ಕಾಬೂಲದಲ್ಲಿ ಬರುವಂಥ ಅವನ ಸಮಾಧಿ ಹಿಂದೆ ನೀವು ನೋಡ್ತೀರಿ ಆ ಉದ್ಯಾನದ ಇಲೆವನ್ನು ಗಮನಿಸಬಹುದು ಯು ಕ್ಯಾನ್ ಸಿ ದ

ಇಲ್ಲೇ ಆರು ಮೊಘಲ ಚಕ್ರವರ್ತಿಗಳ ಬಗ್ಗೆ ನಾವು ಏನು ಚರ್ಚೆ ಇದ್ದೀವಿ ಇವರ ಸಮಾಧಿಗಳು ನಾವು ನೋಡಿದರೆ ಭಾರತದ ಹೊರಗಡೆ ಇದ್ದಂಥ ಸಮಾಧಿಗಳು ಯಾವಾಗಿವೆ ಅಂತ ಹೇಳಿ ಕೂಡ ಪ್ರಶ್ನೆ ಬರಬಹುದು ಸೊ ದೆ ಮೇ ಆಸ್ಕ್ ಯು ಹಿಯರ್ ಅಮಂಗ್ ದ ಸಿಕ್ಸ್ ಮೊಘಲ್ ಎಂಪ್ರರ್ಸ್ ಹಿಯರ್ ವಿಚ್ ಆಫ್ ದ ಟೂಮ್ಸ್ ಆರ್ ಔಟ್ಸೈಡ್ ಇಂಡಿಯಾ ಟುಡೇ ಸೊ ದ್ಯಾಟ್ ಮೇ ಬಿ ಆಲ್ಸೋ ಎ ಕ್ವಶನ್ ದ್ಯಾಟ್ ಕ್ಯಾನ್ ಬಿ ಆಸ್ಕ್ಡ್ ಸೊ ಒನ್ ಆಫ್ ದ ಟೂಮ್ ಈಸ್ ಆಫ್ ಬಾಬರ್ ಬಾಬರ್ ಈಸ್ ಇನ್ ಅಫ್ಘಾನಿಸ್ತಾನ್ ಆರು ಚಕ್ರವರ್ತಿಗಳಲ್ಲಿ ಮೊದಲನೇದಾಗಿ ಬರುವಂಥ ಬಾಬರ್ನ ಸಮಾಧಿ ಏನಿದೆ ಅದು ಕಾಬೂಲದಲ್ಲಿದೆ ಅಫ್ಘಾನಿಸ್ತಾನದಲ್ಲಿ ಬರ್ತದೆ ಸೊ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಇಟ್ ಈಸ್ ಟುಡೇ ನಾಟ್ ಇನ್ ಇಂಡಿಯಾ ಇಟ್ ಈಸ್ ಔಟ್ಸೈಡ್ ಇಂಡಿಯಾ ಈಗ ಭಾರತದಲ್ಲಿ ಬಾಬರ್ನ ಸಮಾಧಿ ಇಲ್ಲ ಅದು ಹೊರಗಡೆ ಇದೆ ನಾವು ದ್ಯಾಟ್ ಈಸ್ ವಾಟ್ ವಿ ನೋಟಿಸ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಇನ್ ಕಾಬೂಲ್ ಬಾಬರ್ ನಂತರ ಅಧಿಕಾರಕ್ಕೆ ಬಂದದ್ದು ಅವನ ಮಗನಾದಂಥ ನೂರುದ್ದೀನ್ ಹುಮಾಯೂನ್ ಆಗಿದ್ದಾನ ಸೊ ಆಫ್ಟರ್ ದ ಡೆತ್ ಆಫ್ ಬಾಬರ್ ಹೀಸ್ ಸನ್ ನೂರುದ್ದೀನ್ ಹುಮಾಯುನ್ ಬಿಕೇಮ್ ದ ರೂಲರ್ ಹುಮಾಯುನ್ ಈ ಪದದ ಅರ್ಥ ಅರೇಬಿಕ್ ಭಾಷೆಯಲ್ಲಿ ನಾವು ನೋಡ್ತೀವಿ ಅದೃಷ್ಟವಂತ ಸೊ ಹುಮಾಯುನ್ ಈಸ್ ಕಾಲ್ಡ್ ಆಸ್ ದ ಫಾರ್ಚುನೇಟ್ ರೂಲರ್ ಹುಮಾಯುನನ್ನು ಅದೃಷ್ಟವಂತ ದೊರೆ ಅಂತೇಳಿ ಕರೆಯಲಾಗಿದೆ ಸೊ ಹಿ ಹಸ್ ಬಿನ್ ಕಾಲ್ಡ್ ಆಸ್ ದ ಫಾರ್ಚುನೇಟ್ ರೂಲರ್ ಆದರೆ ಕೆಲವು ಇತಿಹಾಸಗಾರರು ಅವನನ್ನು ನತದೃಷ್ಟ ಹೇಳಿ ಕೂಡ ಕರೀತಾರೆ ಸಮ್ ಸ್ಕಾಲರ್ಸ್ ಕಾಲ್ ಹಿಮ್ ಆ್ಯಸ್ ಅನ್ಫಾರ್ಚುನೇಟ್ ಯಾಕಂದರೆ ನಿಮಗೆ ಗೊತ್ತಿದ್ದಾಗೆ ಹದಿನೈದು ವರ್ಷ ಅವನು ಅಲೆಮಾರಿ ಜೀವನ ನಡೆಸಬೇಕಾಯಿತು ಅದಕ್ಕೆ ಅವನನ್ನು ನತದೃಷ್ಟ ದೊರೆ ಹೇಳಿ ಕೂಡ ಕರೀತಾರೆ ಆದರೆ ಹೆಸರಿಗೆ ನಾವು ನೋಡಿದರೆ ಅವನು ಅಲ್ಲಿ ಅದೃಷ್ಟವಂತನಾಗಿದ್ದನು ಸೊ ದ್ಯಾಟ್ ಈಸ್ ಹಿಯರ್ ದ ವರ್ಡ್ ಹುಮಾಯೂನ್ ಮೀನ್ಸ್ ಹಿಯರ್ ಫಾರ್ಚುನೇಟ್ ನೂರ ಮೂವತ್ತರಿಂದ ನೂರ ನಲವತ್ತು ಅವನ ಆಳಿಕೆಯ ಮೊದಲನೇ ಹಂತ ಇದು ದಿಸ್ ಇಸ್ ದ ಫಸ್ಟ್ ಫೇಸ್ ಆಫ್ ಹುಮಾಯುನ್ ರೂಲ್ ಮತ್ತೆ ನಾವು ನೋಡ್ತೀವಿ ಮುಂದೆ ಹದಿನೈದು ವರ್ಷ ಇಲ್ಲೇ ಹುಮಾಯುನ ಆಳಿಕೆ ಇರಲಿಲ್ಲ ಅವನು ಅಲೆಮಾರಿ ಜೀವನ ನಡೆಸಬೇಕಾಗಿತ್ತು ತನ್ನ ರಾಜ್ಯವನ್ನು ಅಫ್ಘಾನರಿಗೆ ಕಳೆದುಕೊಂಡಿದ್ದ ಅಲೆ ಶೇರ್ ಶಹಾ ಸೂರಿ ಮಂಥನದ ಆಳಿಕೆ ಅಥವಾ ಸೂರ್ಯ ಮಂಥನದ ಸ್ಥಾಪನೆ ಮಾಡಿದ್ದನು ಹದಿನೈದು ವರ್ಷ ಕಾಲ ನೂರ ನಲವತ್ತರಿಂದ ಐವತ್ತ ಐದು ಲೇ ಸೂರ್ಯಂಥನದ ಆಳಿಕೆ ಇತ್ತು ಭಾರತದಲ್ಲಿ ಆಗ ಹುಮಾಯೂನ್ ಅಲೆಮಾರಿ ಜೀವನವನ್ನು ನಡೆಸಿದ್ದು ಅವನು ಮುಂದೆ ಪರ್ಷಿಯಕ್ಕೆ ಹೋಗಿ ಪರ್ಷ್ಯಾದ ಸೈನ್ಯದ ಸಹಾಯದಿಂದ ಅವನು ಹದಿನೈದುನೂರ ಐವತ್ತೈದರಲ್ಲಿ ಹಿಂದೆ ತಿರುಗಿ ಫಿಫ್ಟೀನ್ ಫಿಫ್ಟಿ ಫೈವ್ ಹಿ ರಿಟರ್ನ್ ಬ್ಯಾಕ್ ಫ್ರಮ್ ಪರ್ಷಿಯಾ ಟೇಕಿಂಗ್ ದ ಹೆಲ್ಪ್ ಆಫ್ ದ ಪರ್ಷಿಯನ್ ಆರ್ಮಿ ಹದಿನೈದು ವರ್ಷದ ನಂತರ ಅಲ್ಲಿ ಸೂರಮಂಥನದ ಕೊನೆ ಅರಸನಾದ ಸಿಕಂದರ್ ಸೂರನನ್ನು ಮಾಚ್ುವಾರ ಕದನದಲ್ಲಿ ಸೋಲಿಸಿ ಮತ್ತೆ ಮೊಘಲ ಆಳ್ಕೆಯನ್ನು ಪುನರ್ ಸ್ಥಾಪಿಸಿದನು ಫಿಫ್ಟೀನ್ ಫಿಫ್ಟಿ ಫೈವ್ ರೀ ರೀಎಸ್ಟ್ಯಾಬ್ಲಿಷ್ ದ ಮೊಘಲ್ ರೂಲ್ ಬೈ ಡಿಫೀಟಿಂಗ್ ದ ಲಾಸ್ಟ್ ಕಿಂಗ್ ಆಫ್ ದ ಸೂರ್ ಡೈನಸ್ಟಿ ಸಿಕಂದರ್ ಸೂರ್ ಇನ್ ದ ಬ್ಯಾಟಲ್ ಆಫ್ ಮಾಚ್ವಾರ ಮಾಚ್ಛವಾರ ಈಗ ಪಾಕಿಸ್ತಾನಕ್ಕೆ ಹೋಗ್ತದೆ ಅದು ಹೀಗೆ ಮತ್ತೆ ಮೊಘಲ ಆಳ್ಕೆಯನ್ನು ಸ್ಥಾಪನೆ ಮಾಡಿದ್ದು ಹದಿನೈದು ನೂರ ಐವತ್ತೈದರಿಂದ ಐವತ್ತಾರು ಅವನ ಆಳಿಕೆ ಮುಂದೆ ಒಂದು ವರ್ಷ ಕಾಲ ಅದು ಎರಡನೇ ಹಂತವಾಗಿದೆ ಮೊದಲೇ ಹತ್ತು ವರ್ಷ ನೂರ ಮೂವತ್ತರಿಂದ ನಲವತ್ತು ನೂರ ಐವತ್ತೈದರಿಂದ ಐವತ್ತಾರು ಕೊನೆ ಒಂದು ವರ್ಷ ಸೊ ದಟ್ ಈಸ್ ದ ರೂಲ್ ಆಫ್ ಹುಮಾಯುನ್ ನೂರ ಐವತ್ತ ಆರರಲ್ಲಿ ಹುಮಾಯುನ ಮರಣ ಹೇಗೆ ಸಂಭವಿಸಿತು ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಹೌ ದ ಡೆತ್ ಆಫ್ ಹುಮಾಯುನ್ ಟುಕ್ ಪ್ಲೇಸ್ ಇಟ್ ವಾಸ್ ಎ ವೆರಿ ಆಕ್ಸಿಡೆಂಟಲ್ ಡೆತ್ ಅವನ ಆಕಸ್ಮಿಕ ಮರಣವಾಗಿತ್ತು ಇಟ್ ವಾಸ್ ಎನ್ ಆಕ್ಸಿಡೆಂಟಲ್ ಡೆತ್ ಹೇಗೆ ಅವನ ಮರಣ ಸಂಭವಿಸಿತ್ತು ದೆಹಲಿಯಲ್ಲಿರುವಂಥ ಹುಮಾಯುನ ಅರಮನೆಯಾದ ದೀನ್ ಪನಹ ದೀನ್ ಪನಹ ಇಸ್ ದ ಪ್ಯಾಲೇಸ್ ಆಫ್ ಹುಮಾಯೂನ್ ಇನ್ ದೆಹಲಿ ಎರಡು ಅಂತಸ್ತಿನ ಅರಮನೆಯಾಗಿದೆ ಇಟ್ ಈಸ್ ಎ ಸೆಕೆಂಡ್ ಹಿಯರ್ ಟೂ ಸ್ಟೋರಿಡ್ ಬಿಲ್ಡಿಂಗ್ ಮೇಲಿನ ಅಂತಸ್ತಿನಲ್ಲಿ ಅವನ ವಿಶಾಲವಾದ ಗ್ರಂಥಾಲಯ ಇತ್ತು ದೆರ್ ವಾಸ್ ಹಿಯರ್ ದಿ ಲೈಬ್ರರಿ ಆಟ್ ದ ಟಾಪ್ ಹಿಯರ್ ಇನ್ ದೀನ್ ಪನಹ ನೂರ ಐವತ್ತಾರರಲ್ಲಿ ನಾವು ನೋಡ್ತೀವಿ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಅವನ ಮರಣ ಹೇಗೆ ಸಂಭವಿಸಿತು ಅಂದರೆ ಆ ಗ್ರಂಥಾಲಯದ ಮೆಟ್ಟಲುಗಳನ್ನು ಇಳಿಯಬೇಕಾದರೆ ಕಾಲ ಜಾರಿ ಬಿದ್ದು ಅವನ ಮರಣ ಸಂಭವಿಸಿತು ಹಿ ಹ್ಯಾಡ್ ಎ ಸ್ಲಿಪ್ ಫ್ರಮ್ ದ ಸ್ಟೇರ್ ಕೇಸ್ ಫ್ರಮ್ ದ ಸೆಕೆಂಡ್ ಸ್ಟೋರಿ ಆ್ಯಂಡ್ ರಿಸಲ್ಟೆಡ್ ಇನ್ ಹಿಸ್ ಡೆತ್ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಹದಿನೈದು ನೂರ ಐವತ್ತ ಆರರಲ್ಲಿ ಅವನ ಆ ಮರಣ ಸಂಭವಿಸಿತು ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಹಿ ಡೈಡ್ ಹಿಯರ್ ಆ್ಯಟ್ ದೀನ್ ಪನಹಾ ದೆಹಲಿ ಮುಂದೆ ಅವನ ಸಮಾಧಿಯನ್ನು ದೆಹಲಿಯಲ್ಲೇ ನಿರ್ಮಿಸಲಾಗಿದೆ ಹಿಸ್ ಟೂಮ್ ಈಸ್ ಬಿಲ್ಟ್ ಆಟ್ ದೆಹಲಿ ಹುಮಾಯೂನ್ನ ಸಮಾಧಿ ಇರುವುದು ದೆಹಲಿಯಲ್ಲಿ ಸೊ ದಿಸ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ಅಕ್ಬರ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ವಿಡೋ ಆಫ್ ಹುಮಾಯೂನ್ ಮೈ ನೇಮ್ ಹಾಜಿ ಬೇಗಮ್ ಹುಮಾಯುನ ಇಲ್ಲೇ ವಿಧುವೆ ಆದಂಥ ಹಾಜಿ ಬೇಗಮ್ನ ಇಲ್ಲೇ ಮಾರ್ಗದರ್ಶನದಲ್ಲಿ ಅಕ್ಬರ್ನ ಆಳಿಕೆ ಕಾಲದಲ್ಲಿ ಈ ಸ್ಮಾರಕವನ್ನು ನಿರ್ಮಿಸಲಾಯಿತು ಹುಮಾಯೂನ ಸಮಾಧಿಯನ್ನು ನಿರ್ಮಿಸಲಾಯಿತು ದೆಹಲಿಯಲ್ಲಿ ಇಟ್ ಈಸ್ ಇಯರ್ ಮೇನ್ಲಿ ಇನ್ ದೆಹಲಿ ಇಟ್ ಹ್ಯಾಸ್ ಬಿನ್ ಮೇನ್ಲಿ ಬೆಲ್ಟ್ ಹೀಗೆ ಈ ಸ್ಮಾರಕವನ್ನು ನಾವು ನೋಡಿದರೆ ಕೆಂಪು ಮರಳು ಶಿಲೆ ಮತ್ತು ಅಮೃತ ಶಿಲೆ ಶ್ವೇತ ಅಮೃತ ಶಿಲೆಗಳನ್ನು ಬಳಸಲಾಗಿದೆ ಯಾರ್ ಬೋತ್ ದ ವೈಟ್ ಮಾರ್ಬಲ್ ಸ್ಟೋನ್ಸ್ ಆ್ಯಂಡ್ ರೆಡ್ ಸ್ಟೋನ್ಸ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಮಾನ್ಯುಮೆಂಟ್ ಈ ಸ್ಮಾರಕ ಇಲ್ಲೇ ಕೇವಲ ಹುಮಾಯುನ ಸಮಾಧಿ ಅಲ್ಲ ಇದರಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಸಮಾಧಿಗಳು ಸುಮಾರು ನೂರು ಸಮಾಧಿಗಳಿವೆ ಅಲ್ಲಿ ದೆರ್ ಆರ್ ಹಂಡ್ರೆಡ್ ಟೂಮ್ಸ್ ಅದಕ್ಕೆ ಈ ಸ್ಮಾರಕವನ್ನು ನೂರು ಸಮಾಧಿಗಳಿರುವಂಥ ಅಥವಾ ನೂರು ಇರುವ ಕಟ್ಟಡ ಅಂತ ಹೇಳಿ ಕರೀತಾರೆ ಹುಮಾಯುನ ಬಿಟ್ಟರೆ ಅಲ್ಲಿ ಇರುವಂಥ ಇನ್ನೊಂದು ಪ್ರಮುಖ ವ್ಯಕ್ತಿಯ ಸಮಾಧಿ ಅಂದರೆ ಅಲ್ಲಿ ಶಹಾಜನ ಹಿರಿಯ ಮಗನಾದ ದಾರಾಶಿಕೋನ ಸಮಾಧಿ ಇದೆ ಅಲ್ಲಿ ಸೊ ವಿ ಹ್ಯಾವ್ ಗಾಟ್ ದ ಟೂಮ್ ಆಫ್ ದಾರಾಶಿಕೋ ದ ಎಲ್ಡೆಸ್ಟ್ ಸನ್ ಆಫ್ ಶಹಜಾನ್ ಅದಲ್ಲದೆ ಅವನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಬಂಧುಗಳು ಅವರ ಕೂಡ ಸಮಾಧಿ ಇದೆ ಸೇನಾಧಿಪತಿಗಳ ಸಮಾಧಿ ಇದೆ ಆದರೆ ಮುಖ್ಯವಾಗಿರುವುದು ನಮಗೆ ಹುಮಾಯುನ ಸಮಾಧಿ ಸೊ ದ ಟೂಮ್ ಆಫ್ ಹುಮಾಯೂನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಗೊತ್ತಿರಬೇಕು ಇಲ್ಲೇ ಹುಮಾಯುನ ಸಮಾಧಿ ಏನಿದೆ ದ ಟೂಮ್ ಆಫ್ ಹುಮಾಯೂನ್ ವಾಟ್ ವಿ ಹ್ಯಾವ್ ವಾಟ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಮಾಡಲ್ ಮಾನ್ಯುಮೆಂಟೆಡ್ ಟು ದ ಮಹಲ್ ಆಫ್ ಆಗ್ರಾ ಆಗ್ರಾದ ಮಹಲ್ ಏನಿದೆ ಅದಕ್ಕೆ ಮಾದರಿಯ ಸ್ಮಾರಕ ಅಂತೇಳಿ ಇದನ್ನು ಕರೆಯಲಾಗಿದೆ ದಿಸ್

ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಇದನ್ನು ಸೇರಿಸಲಾಗಿದೆ ಇದನ್ನು ಕೇಳಬಹುದು ನಿಮಗೆ ಪ್ರಶ್ನೆ ಸೊ ದಿಸ್ ಮೇ ಬಿ ಎ ಕ್ವಶನ್ ಅಮಂಗ್ ಆಲ್ ದ ಸಿಕ್ಸ್ ರೂಲರ್ಸ್ ಸಿಕ್ಸ್ ರೂಲರ್ಸ್ ವಿಚ್ ಆಫ್ ದ ಮಾನ್ಯುಮೆಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ಸೈಟ್ಸ್ ಅದರಲ್ಲಿ ಒಂದು ಹುಮಾಯ್ನ್ ಆಗಿದೆ ಇನ್ನೊಂದು ಮುಂದೆ ನಾವು ನೋಡ್ತೀವಿ ಅದು ತಾಜ್ ಮಹಲ್ ಆಗಿ ಬರ್ತದೆ ಅನದರ್ ವಾಟ್ ವಿ ನೋಟಿಸ್ ಇಸ್ ತಾಜ್ ಮಹಲ್ ಹೀಗೆ ಪ್ರಶ್ನೆಗಳು ಬರ್ಬೋದು ಯು ಮೇ ಗೆಟ್ ಅ ಸಚ್ ಕ್ವಶನ್ಸ್ ಆಲ್ಸೋ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಹಿಯರ್ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ ಇದನ್ನು ನಾವು ನೋಡಬಹುದು ದಿಸ್ ಇಸ್ ಹಿಯರ್ ಒನ್ ಆಫ್ ದಿ ಹಿಯರ್ ಮಾನ್ಯುಮೆಂಟ್ ಹಿಯರ್ ಬಿಲಾಂಗಿಂಗ್ ಟು ದ ಮೊಘಲ್ಸ್ ಆ್ಯಂಡ್ ಇಟ್ ಈಸ್ ದ ಟೂಮ್ ಆಫ್ ಹುಮಾಯೂನ್ ವಿಚ್ ಈಸ್ ಇನ್ ದೆಹಲಿ ಹುಮಾಯೂನ್ ವಾಸ್ ಸಕ್ಸೆಡೆಡ್ ಬೈ ಹಿಸ್ ಸನ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಆಳಿದ್ದು ಹದಿನೈದು ನೂರ ಐವತ್ತಾರರಿಂದ ಹದಿನಾರು ನೂರ ಐದರವರೆಗೆ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟೀನ್ ನಾಟ್ ಫೈವ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ರೂಲ್ಟ್ ಅಕ್ಬರ್ ಅಧಿಕಾರಕ್ಕೆ ಹೇಗೆ ಬಂದ ಹೌ ಹೀ ಕೇಮ್ ಟು ದ ಪವರ್ ಅಧಿಕಾರಕ್ಕೆ ಯಾವ ರೀತಿಯಾಗಿ ಅವನು ಬಂದದ್ದು ಅದನ್ನು ನಾವು ಗಮನಿಸಿದರೆ ಅಲ್ಲಿ ಹುಮಾಯುನ ಮರಣದ ನಂತರ ದೆಹಲಿಯ ಸಿಂಹಾಸನದ ಮೇಲೆ ಅಧಿಕಾರ ಸ್ಥಾಪನೆ ಮಾಡಿದ್ದು ಹೇಮಚಂದ್ರನಾಗಿದ್ದನು ಹೇಮಚಂದ್ರ ಹ್ಯಾಡ್ ಎಸ್ಟಾಬ್ಲಿಷ್ ದ ಪವರ್ ಆನ್ ದೆಹಲಿ ಥ್ರೋನ್ ಆಫ್ಟರ್ ದ ಡೆತ್ ಆಫ್ ಹುಮಾಯೂನ್ ಹೇಮಚಂದ್ರನನ್ನು ಎರಡನೇ ಪಾಣಿಪತ್ ಕದನದಲ್ಲಿ ಸೋಲಿಸಿ ಅವನನ್ನು ಕೊಂದು ಅಕ್ಬರ್ ಅಥವಾ ಆಗ ಅವನ ಹೆಸರು ಜಲಾಲುದ್ದೀನ್ ಆಗಿತ್ತು ತನ್ನ ಚಿಕ್ಕಪ್ಪನಾದಂಥ ಬೈರಾಮ್ ಖಾನನ ಸಹಾಯದಿಂದ ವಿಜಯಶಾಲಿಯಾಗಿ ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡನು ದೆಹಲಿ ಆ್ಯಂಡ್ ಆಗ್ರಾ ವೇರ್ ಕ್ಯಾಪ್ಚರ್ಡ್ ಇನ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಎರಡನೇ ಪಾಣಿಪತ್ ಕದನ ಹದಿನೈದುನೂರ ಐವತ್ತಾರರಲ್ಲಿ ನಡೆದದ್ದು ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಅದರ ಮೂಲಕ ಆಗ್ರಾ ಮತ್ತು ದೆಹಲಿಯನ್ನು ವಶಪಡಿಸಿಕೊಂಡು ಆಗ್ರಾವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಬೈ ಮೇಕಿಂಗ್ ಆಗ್ರಾ ಆ್ಯಸ್ ದ ಕ್ಯಾಪಿಟಲ್ ಯಾರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಸ್ಟಾರ್ಟೆಡ್ ಹಿಸ್ ರೂಲ್ ಹದಿನೈದುನೂರ ಐವತ್ತಾರರಿಂದ ಹದಿನಾರುನೂರ ಐದರವರೆಗೂ ರಾಜ್ಯಭಾರ ಮಾಡಿದ್ದು ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಆಗಿದ್ದನು ಹದಿನಾರುನೂರ ಐದರಲ್ಲಿ ಸಿಕ್ಸ್ಟೀನ್ ನಾಟ್ ಫೈವ್ ಬಿಕಾಸ್ ಆಫ್ ಹಿಸ್ ಇಲ್ ಹೆಲ್ತ್ ಅವನ ಅನಾರೋಗ್ಯ ಸ್ಥಿತಿಯಿಂದಾಗಿ ಅಕ್ಬರನ ಮರಣ ಸಂಭವಿಸಿತು ಹಿ ಡೈಡ್ ಯಾರ್ ಬಿಕಾಸ್ ಆಫ್ ದ ಇಲ್ ಹೆಲ್ತ್ ನೂರ ಐದರಲ್ಲಿ ಅವನ ಮರಣವಾಗಿತ್ತು ಅವನ ಮರಣದ ನಂತರ ಅವನ ಸಮಾಧಿ ನಿರ್ಮಾಣವಾಗಿದ್ದು ಆಗ್ರಾದಲ್ಲಿ ಸಿಕಂದ್ರ ಎಂಬ ಸ್ಥಳದಲ್ಲಿ ಸೊ ಇನ್ ಆಗ್ರಾ ಅಟ್ ಎ ಪ್ಲೇಸ್ ಕಾಲ್ಡ್ ಸಿಕಂದ್ರ ದ ಟೂಮ್ ಆಫ್ ಅಕ್ಬರ್ ವಾಸ್ ಬಿಲ್ಟ್ ಸೊ ದಿಸ್ ಈಸ್ ದಿ ಔಟರ್ ಮೇನ್ಲಿ ದ ಸ್ಟ್ರಕ್ಚರ್ ವಾಟ್ ವಿ ಹ್ಯಾವ್ ವಾಟ್ ಇದು ಹೊರಗಿಂದ ಈ ಒಂದು ತೆಗೆಯಲಾಗಿದೆ ಈ ಚಿತ್ರ ನೋಡಿದರೆ ಅಕ್ಬರ್ನ ಏನು ಸಮಾಧಿ ಇದೆ ಸಿಕಂದ್ರದಲ್ಲಿ ಇಟ್ ಈಸ್ ಇನ್ ಸಿಕಂದ್ರ ಆಗ್ರಾದಲ್ಲಿ ಬರುವಂಥ ಒಂದು ಪ್ರದೇಶವಾಗಿದೆ ಸಿಕಂದ್ರ ಪ್ರದೇಶ ಆಗ್ರಾದಲ್ಲಿ ಬರ್ತದೆ ಉತ್ತರ ಪ್ರದೇಶದಲ್ಲಿ ಅದು ಒಳಗಡೆ ಹೋದ ನಂತರ ನಾವು ಅಕ್ಬರನ ಈ ಸಮಾಧಿಯನ್ನು ನೋಡಬಹುದು ಸೊ ಯು ಕ್ಯಾನ್ ಸಿ ದ ಟೈಲಿಂಗ್ಸ್ ಆಫ್ ದಿಸ್ ಮೇನ್ಲಿ ಅದರ ಟೈಲ್ಸ್ ಏನು ಹಾಕಿದ್ದಾರೆ ನೋಡಿದರೆ ದೀಸ್ ಆರ್ ಆಲ್ ಮೇನ್ಲಿ ದ ರಿಯಲ್ ಸ್ಟೋನ್ಸ್ ದ್ಯಾಟ್ ಹ್ಯಾವ್ ಬಿನ್ ಯೂಸ್ಡ್ ಇಲ್ಲಿ ಬಳಸಲಾದಂಥ ಇವು ಅಮೂಲ್ಯವಾದ ಶಿಲೆಗಳಿವು ಟು ಬ್ಯೂಟಿಫೈ ದ ಮಾನ್ಯುಮೆಂಟ್ ದೀಸ್ ಸ್ಟೋನ್ಸ್ ಹ್ಯಾವ್ ಬಿನ್ ಯೂಸ್ಡ್ ಆ್ಯಂಡ್ ದಿಸ್ ಈಸ್ ಮೇನ್ಲಿ ಫ್ರಾಮ್ ದ ವೈಟ್ ಮಾರ್ಬಲ್ ಇದು ಶ್ವೇತ ಅಮೃತ ಶಿಲೆಯಿಂದ ನಿರ್ಮಾಣವಾಗಿದೆ ಸುತ್ತಲೂ ನಾವು ನೋಡ್ತೀವಿ ಅದನ್ನು ಸುಂದರಗೊಳಿಸಲು ಈ ರೀತಿಯಾಗಿ ನಾವು ನೋಡ್ತೀವಿ ಅಲ್ಲೇ ಬೇರೆ ಬೇರೆ ಬಣ್ಣ ಬಣ್ಣಗಳ ಇಲ್ಲೇ ಟೈಲ್ಸ್ಗಳನ್ನು ಹಾಕಿದ್ದಾರೆ ದಟ್ ಗಿವ್ ಎ ಬ್ಯೂಟಿಫುಲ್ ಲುಕ್ ಟು ದಿಸ್ ಮಾನ್ಯುಮೆಂಟ್ ಸೊ ಅಕ್ಬರ್ ಹೆರ್ ಟು ಮೀಸ್ ಲೊಕೇಟೆಡ್ ಆ್ಯಟ್ ಸಿಕಂದ್ರ ಇನ್ ಆಗ್ರಾ ದಿಸ್ ಇಸ್ ದ ಫೋಟೋಗ್ರಾಫ್ ವಾಟ್ ವಿ ಹವ್ ಗಾಟ್ ಸೊ ಅಕ್ಬರ್ ಡೈಡ್ ಇನ್ ಸಿಕ್ಸ್ಟೀನ್ ನಾಟ್ ಫೈವ್ ನೂರ ಐದರಲ್ಲಿ ಅಕ್ಬರ್ನ ಮರಣವಾಯಿತು ಅವನ ನಂತರ ಅವನ ಉತ್ತರಾಧಿಕಾರಿಯಾಗಿ ಬಂದದ್ದು ಸಲೀಂ ಸಲೀಂ ಅಧಿಕಾರಕ್ಕೆ ಬಂದ ನಂತರ ಜಹಾಂಗೀರ್ ಎಂಬ ಹೆಸರನ್ನು ತೆಗೆದುಕೊಳ್ತಾನೆ ಇತಿಹಾಸದಲ್ಲಿ ಅವನು ಜಹಾಂಗೀರ್ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾಗಿದ್ದಾನೆ ನೂರ ಐದರಿಂದ ನೂರ ಇಪ್ಪತ್ತೇಳು ಜಹಾಂಗೀರನ ಆಳಿಕೆ ಸಿಕ್ಸ್ಟೀನ್ ನಾಟ್ ಫೈವ್ ಟು ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಈಸ್ ದ ರೂಲ್ ಆಫ್ ಜಹಾಂಗೀರ್ ಹದಿನಾರುನೂರ ಐದರಿಂದ ಹದಿನಾರುನೂರ ಇಪ್ಪತ್ತೇಳರವರೆಗೂ ರಾಜ್ಯಭಾರ ಮಾಡಿದ್ದು ಜಹಾಂಗೀರನಾಗಿದ್ದಾನೆ ಅಕ್ಬರ್ನ ಮಗನಾಗಿದ್ದನು ಹಿ ವಾಸ್ ದ ಸನ್ ಆಫ್ ಅಕ್ಬರ್ ಅವನ ಮೂಲ ಹೆಸರು ಸಲೀಮ್ ಆಗಿತ್ತು ಹಿಸ್ ಒರಿಜಿನಲ್ ನೇಮ್ ವಾಸ್ ಸಲೀಂ ಅಧಿಕಾರಕ್ಕೆ ಬಂದ ಕೂಡಲೇ ಜಹಾಂಗೀರ್ ಹೇಳಿ ಕರೆದುಕೊಂಡಿದ್ದು ಜಹಾಂಗೀರ್ ಅರ್ಥ ಏನು ಬರ್ತದೆ ಜಹಾ ಅಂದರೆ ವಿಶ್ವ ಗೀರ್ ಅಂದರೆ ರಾಜ ವಿಶ್ವದ ರಾಜ ಹೇಳಿ ಕರೆದುಕೊಂಡ ಹಿ ಕಾಲ್ಡ್ ಹಿಮ್ಸೆಲ್ಫ್ ಆ್ಯಸ್ ದ ಕಿಂಗ್ ಆಫ್ ದ ವರ್ಲ್ಡ್ ಜಹಾಂಗೀರ್ ಪದದ ಅರ್ಥ ಇದು ಅವನು ಹದಿನಾರು ನೂರ ಇಪ್ಪತ್ತೇಳರಲ್ಲಿ ಅನಾರೋಗ್ಯ ಸ್ಥಿತಿಯಿಂದಾಗಿ ಅವನ ಮರಣ ಸಂಭವಿಸಿತ್ತು ಹಿ ಡೈಟ್ ಬಿಕಾಸ್ ಆಫ್ ಹಿಸ್ ಇಲ್ ಹೆಲ್ತ್ ಬಿಕಾಸ್ ಹಿ ವಾಸ್ ಅ ವೆಡಿ ವೆರಿ ಮಚ್ ಅಡಿಕ್ಟೆಡ್ ಟು ಅಲ್ಕೊಹಾಲ್ ಅವನ ಮದ್ಯಪಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಾಯಿದ್ದ ಅದಕ್ಕಾಗಿ ಅವನ ಆರೋಗ್ಯ ಕೆಟ್ಟು ಅವನ ಮರಣ ಸಂಭವಿಸಿತ್ತು ನೂರ ಇಪ್ಪತ್ತೇಳು ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಲೇಟರ್ ಹಿಸ್ ಬಾಡಿ ವಾಸ್ ಬರಿಡ್ ಅಟ್ ಲಾಹೋರ್ ಟುಡೇ ಇಟ್ ಈಸ್ ಇನ್ ಪಾಕಿಸ್ತಾನ್ ಲಾಹೋರದಲ್ಲಿ ಜಹಾಂಗೀರನ ಗೋರಿಯನ್ನು ನಿರ್ಮಿಸಲಾಯಿತು ದ ಟೂಮ್ ಆಫ್ ಜಹಾಂಗೀರ್ ವಾಸ್ ಬಿಲ್ಟ್ ಅಟ್ ಲಾಹೋರ್ ವಿಚ್ ಈಸ್ ಇನ್ ಪಾಕಿಸ್ತಾನ್ ಟುಡೆ ಲಾಹೋರದಲ್ಲಿ ಯಾಕೆ ನಿರ್ಮಾಣವಾಯಿತು ವೈ ಇಟ್ ವಾಸ್ ಬಿಲ್ಟ್ ಇನ್ ಲಾಹೋರ್ ದ್ಯಾಟ್ ಈಸ್ ಎ ಕ್ವಶನ್ ಯು ಹ್ಯಾ ಟು ನೋ ಇಟ್ ಯಾಕಂದರೆ ಹದಿನಾರು ನೂರ ಇಪ್ಪತ್ತೇಳರಲ್ಲಿ ಜಹಾಂಗೀರನ ಮರಣದ ನಂತರ ಅಲ್ಲಿವರೆಗೂ ನಿಮಗೆ ಗೊತ್ತಿದೆ ಹದಿನಾರು ನೂರ ಹನ್ನೆರಡರಿಂದ ಹದಿನಾರು ನೂರ ಇಪ್ಪತ್ತೇಳರವರೆಗೂ ಸುಮಾರು ಹದಿನೈದು ವರ್ಷ ಇಡೀ ಮೊಘಲ ಆಡಳಿತವನ್ನು ನೋಡಿಕೊಂಡದ್ದು ಜಹಾಂಗೀರನ ರಾಣಿಯಾದಂಥ ನೂರ್ ಜಹಾನ್ ನೂರ್ ಜಹಾಳನ ಮೊದಲನೇ ಹೆಸರು ಮೆಹರೋನಿಸ್ ಆಗಿತ್ತು ನೂರ್ ಜಹಾನ್ ರಾಜ್ಯದ ಆಡಳಿತವನ್ನು ಹದಿನಾರು ನೂರ ಹನ್ನೊಂದರಲ್ಲಿ ಜಹಾಂಗೀರ್ ಅವಳನ್ನು ಮದುವೆಯಾಗಿದ್ದು ನಂತರ ಅವಳ ಇಡೀ ರಾಜ್ಯವನ್ನು ನೋಡಿಕೊಳ್ತಾ ಆದರೆ ಜಹಾಂಗೀರನ ಮೇಲೆ ಅಪಾರವಾದ ಪ್ರೀತಿ ಇತ್ತು ನೂರ ಇಪ್ಪತ್ತೇಳರಲ್ಲಿ ಅವನ ಮರಣದ ನಂತರ ತನ್ನ ಮುಂದಿನ ಜೀವನವನ್ನು ಲಾಹೋರ್ದಲ್ಲಿ ಕಳೆಯಲು ನೂರ್ ಜಹಾನ್ ನಿರ್ಧರಿಸಿದ್ದು ಅದಕ್ಕೆ ನೂರ್ ಝಾಳನ ಒಂದು ಇಚ್ಛೆ ಏನಿತ್ತಂದರೆ ತಾನು ಎಲ್ಲಿರ್ತಾಳೆ ತನ್ನ ಪತಿಯ ಈ ಒಂದು ಸಮಾಧಿ ನಿರ್ಮಾಣವಾಗಬೇಕು ಅದಕ್ಕೆ ಲಾಹೋರದಲ್ಲಿ ಆ ಸಮಾಧಿ ನಿರ್ಮಾಣವಾಗಿದ್ದು ಜಹಾಂಗೀರನ ಈ ಒಂದು ಸಮಾಧಿ ಲಾಹೋರದಲ್ಲಿ ಯಾಕೆ ನಿರ್ಮಾಣವಾಯಿತು ಅಂದರೆ ಅದು ಇಲ್ಲೇ ನೂರ್ ಜಾಹಾನ್ಳ ಇಚ್ಛೆ ಆಗಿತ್ತು ಇಟ್ ವಾಸ್ ದ ವಿಶ್ ಆಫ್ ದ ನೂರ್ ಜಾನ್ ಬಿಕಾಸ್ ಶಿ ವಾಂಟೆಡ್ ಟು ಸ್ಪೆಂಡ್ ಹರ್ ರೆಸ್ಟ್ ಆಫ್ ದ ಲೈಫ್ ಇನ್ ಲಾಹೋರ್ ಸೊ ಶಿ ವಿಸ್ಡ್ ದ್ಯಾಟ್ ಹರ್ ಹಸ್ಬಂಡ್ ಟು ಮಸ್ಟ್ ಬಿ ಹಿಯರ್ ಇನ್ ಲಾಹೋರ್ ಆ ಲಾಹೋರದಲ್ಲೇ ಇರಬೇಕಂತ ಹೇಳಿ ಅವಳು ಇಚ್ಛೆ ಇತ್ತು ಅದಕ್ಕೆ ಲಾಹೋರದಲ್ಲಿ ಅದು ನಿರ್ಮಾಣವಾಗಿದ್ದು ಇಟ್ ಈಸ್ ಬಿಲ್ಟ್ ಇನ್ ಲಾಹೋರ್ ಟುಡೇ ದಿಸ್ ಈಸ್ ಅನದರ್ ಟೂ ಬಿಚ್ಚಸ್ ಔಟ್ಸೈಡ್ ಇಂಡಿಯಾ ಮೊದಲನೇದು ನೋಡಿರಿ ಬಾಬರ್ ಅಂದು ಹೊರಗಡೆ ಇತ್ತು ಅದು ಆಫ್ಘಾನಿಸ್ತಾನದಲ್ಲಿ ಈಗ ಇನ್ನೊಂದು ಅಲ್ಲಿ ಬರುವಂಥ ಸಮಾಧಿ ಭಾರತದ ಹೊರಗಡೆ ಇರುವುದಂದರೆ ಜಹಾಂಗೀರನ ಸಮಾಧಿ ಆಗಿದೆ ಅದು ಲಾಹೋರದಲ್ಲಿದೆ ಟುಡೇ ಇಟ್ ಈಸ್ ಇನ್ ಲಾಹೋರ್ ಮುಂದೆ ನಾವು ನೋಡ್ತೀವಿ ನೂರ ನಲವತ್ತ ಐದರಲ್ಲಿ ನೂರು ಜಹಳ ಮರಣ ಕೂಡ ಆಯಿತು ಲಾಹೋರದಲ್ಲಿ ಅವಳ ಸಮಾಧಿಯನ್ನು ಈ ಜಹಾಂಗೀರನ ಸಮಾಧಿ ಪಕ್ಕದಲ್ಲೇ ನಿರ್ಮಿಸಲಾಗಿದೆ ದ ಟೂಮ್ ಆಫ್ ನೂರ್ ಜಹಾನ್ ಈಸ್ ಆಲ್ಸೋ ಇನ್ ಲಾಹೋರ್ ವಿಚ್ ಇಸ್ ಬಿಲ್ಟ್ ಅಡ್ಜಸ್ಸೆಂಡ್ ಟು ದಿಸ್ ಮೇನ್ಲಿ ದ ಮಾನ್ಯುಮೆಂಟ್ ಇದಕ್ಕೆ ಹೊಂದಿಕೊಂಡದ್ದು ಅಲ್ಲಿ ನೂರ್ ಜಹಾಳನ ಸಮಾಧಿ ಬರ್ತದೆ ಅದು ಕೂಡ ಲಾಹೋರದಲ್ಲಿದೆ ನೂರ ನಲವತ್ತೈದರಲ್ಲಿ ಅವಳ ಮರಣ ಸಂಭವಿಸಿತ್ತು ಸಿಕ್ಸ್ಟೀನ್ ಫಾರ್ಟಿ ಫೈವ್ ಶೀ ಡೈಟ್ ಆದರೆ ಇದು ಜಹಾಂಗೀರನ ಸಮಾಧಿಯ ಚಿತ್ರವಾಗಿದೆ ದಿಸ್ ಇಸ್ ದ ಹಿಯರ್ ಪಿಕ್ಚರ್ ಆಫ್ ದ ಟೂಮ್ ಆಫ್ ಜಹಾಂಗೀರ್ ಹದಿನಾರು ನೂರ ಇಪ್ಪತ್ತೇಳರಲ್ಲಿ ಅವನ ಮರಣ ಸಂಭವಿಸಿದ್ದು ಅವನ ಉತ್ತರಾಧಿಕಾರಿಯಾಗಿ ಬಂದದ್ದು ಸಿಕ್ಸ್ಟೀನ್ ಟ್ವೆಂಟಿ ಏಯ್ಟ್ ನೂರ ಇಪ್ಪತ್ತೆಂಟರಲ್ಲಿ ಅವನ ಉತ್ತರಾಧಿಕಾರಿಯಾಗಿ ಬಂದದ್ದು ಇಲ್ಲೇ ಶಹಾಜಾನ್ ಆಗಿದ್ದನು ಶಹಾಜಾನ್ ಮೊದಲನೇ ಹೆಸರು ರಾಜ್ಕುಮಾರ್ನಾದ ಖುರ್ರಮ್ ಆಗಿತ್ತು ಖುರ್ರಮ್ ವಾಸ್ ದ ಫಸ್ಟ್ ನೇಮ್ ಪ್ರಿನ್ಸ್ ಖುರ್ರಮ್ ಸೊ ಲೇಟರ್ ಹಿ ಬಿಕೇಮ್ ದ ಕಿಂಗ್ ಹಿಯರ್ ಅಂಡರ್ ದ ನ್ಯೂ ನೇಮ್ ಆರ್ ದ ಟೈಟಲ್ ಶಹ ಜಾನ್ ಶಹಾ ಅಂದರೆ ರಾಜ ಜಹಾ ಅಂದರೆ ಜಗತ್ತು ಅದಕ್ಕೆ ಜಗತ್ತಿನ ರಾಜ ಅಂಥೇಳಿ ಕರೆದುಕೊಂಡ ಅವನು ಜಹಾಂಗೀರ್ನ ಹಾಗೆ ತಂದೆ ಹಾಗೆ ಇವನು ಕೂಡ ಅದೇ ರೀತಿಯಾದಂಥ ಒಂದು ಹೋಲುವಂಥ ಒಂದು ಹೆಸರು ಬಿರುದನ್ನು ತೆಗೆದುಕೊಂಡಿದ್ದು ಶಹಾಜಾನ್ ಜಾನ್ ನೂರ ಇಪ್ಪತ್ತೆಂಟರಿಂದ ಮುಂದೆ ಅವನ ಆಳ್ಕೆ ಇರ್ದಿದ್ದು ನೂರ ಐವತ್ತೇಳರವರೆಗೂ ಟಿಲ್ ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ ಹಿ ರೂಲ್ಡ್ ನೂರ ಐವತ್ತೇಳರವರೆಗೂ ಮುಂದೆ ಅನಾರೋಗ್ಯ ಸ್ಥಿತಿ ಬಂದಿತ್ತು ಅಲ್ಲಿ ಉತ್ತರಾಧಿಕಾರಿ ಯುದ್ಧ ನಡೆಯಿತು ಅವನ ನಾಲ್ಕು ಗಂಡ ಮಕ್ಕಳಲ್ಲಿ ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ ದೆರ್ ವಾಸ್ ಅ ಸಿವಿಲ್ ವಾರ್ ಫಾರ್ ದ ಸೇಕ್ ಆಫ್ ದ ಥ್ರೋನ್ ಸಿಂಹಾಸನಕ್ಕಾಗಿ ಆಂತರಿಕ ಯುದ್ಧ ನಡೆಯಿತು ಅಥವಾ ಉತ್ತರಾಧಿಕಾರಿ ಯುದ್ಧ ನಡೆಯಿತು ಅವನ ನಾಲ್ಕು ಗಂಡ ಮಕ್ಕಳಲ್ಲಿ ದಾರಾಶಿಕೋ ಶಹಾಸೂಜ ಔರಂಗಜೇಬ್ ಮುರಾದನಲ್ಲಿ ಅದರಲ್ಲಿ ಔರಂಗಜೇಬ್ ವಿಜಯಶಾಲಿಯಾಗಿದ್ದು ಔರಂಗಜೇಬ್ ವಾಸ್ ವಿಕ್ಟೋರಿಯಸ್ ಇನ್ ದಿಸ್ ವಾರ್ ಆಫ್ ಸಕ್ಸೆಷನ್ ಈ ಉತ್ತರಾಧಿಕಾರಿ ಯುದ್ಧದಲ್ಲಿ ಔರಂಗಜೇಬ್ ವಿಜಯಶಾಲೆಯಾಗಿದ್ದು ಅಲ್ಲಿ ಅನಾರೋಗ್ಯ ಸ್ಥಿತಿಯನ್ನು ಕಂಡಂಥ ತಂದೆಯಾದಂಥ ಶಹಜಾನ್ನನ್ನು ಆಗ್ರಾದಲ್ಲಿ ಬಂದಿಯಾಗಿ ಇಟ್ಟನು ಔರಂಗಜೇಬ್ ಮತ್ತು ಹದಿನಾರು ನೂರ ಐವತ್ತೆಂಟರಲ್ಲಿ ತಾನು ಅಧಿಕಾರಕ್ಕೆ ಬಂದದ್ದು ಔರಂಗಜೇಬ್ ಇಂಪ್ರಿಸೌಂಡ್ ಹಿಸ್ ಹಿಯರ್ ದ ಬೆಡ್ ರಿಡನ್ ಫಾದರ್ ಶಹಜಾನ್ ಇನ್ ದ ಫೋರ್ಟ್ ಆಫ್ ಆಗ್ರಾ ಆಗ್ರಾದ ಕೋಟೆಯಲ್ಲಿ ಅವನನ್ನು ಬಂಧಿಯಾಗಿಟ್ಟದ್ದು ಗೃಹ ಬಂಧನದಲ್ಲಿ ಅವನನ್ನು ಇಡಲಾಗಿತ್ತು ಹಿ ವಾಸ್ ಕೆಪ್ಟ್ ಆ್ಯಸ್ ಎ ಹೌಸ್ ಅರೆಸ್ಟ್ ಮುಂದೆ ಶಹಜಾನನ ಮರಣವಾಗಿದ್ದು ಹದಿನಾರು ನೂರ ಅರವತ್ತಾರು ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ ಶಹಜಾನ್ ಡೈಡ್ ಬಿಕಾಸ್ ಆಫ್ ಈಸ್ ಇಲ್ ಹೆಲ್ತ್ ಅನಾರೋಗ್ಯ ಸ್ಥಿತಿಯಿಂದಾಗಿ ಶಹಜಾನನ ಮರಣ ಸಂಭವಿಸಿದ್ದು ಹದಿನಾರು ನೂರ ಅರವತ್ತಾರಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅವನ ಮರಣದ ನಂತರ ಆಫ್ಟರ್ ಹಿಸ್ ಡೆತ್ ಔರಂಗಜೇಬ್ ಆರ್ಡರ್ಡ್ ದ್ಯಾಟ್ ಶಹಾಜಾನ್ ಶುಡ್ ಬಿ ಬರೀಡ್ ಹಿಯರ್ ಇನ್ ದ ತಾಜ್ಮಹಲ್ ದೂಮ್ ವಿಚ್ ಹ್ಯಾಡ್ ಬಿಲ್ಟ್ ಫಾರ್ ಹಿಸ್ ಬಿಲ್ವೆಡ್ ಕ್ವೀನ್ ಮುಮತಾಜ್ ಮಹಲ್ ಇಲ್ಲಿ ಕೂಡಲೇ ಅವನ ಮರಣದ ನಂತರ ಶಹಜಾನನ ಮರಣದ ನಂತರ ಔರಂಗಜೇಬನ ಆದೇಶ ಏನಿತ್ತಂದರೆ ಶಹಜಾನನನ್ನು ಕೂಡ ತಾಜ್ ಮಹಲದಲ್ಲೇ ಹುಗಿಯಬೇಕಂತೇಳಿ ಮಹಲ್ ನಿರ್ಮಾಣ ಮಾಡಿದ್ದು ಶಹಾಜನಾಗಿದ್ದನು ತನ್ನ ಪ್ರೀತಿಯ ಮಡದಿಯಾದಂಥ ಮುಮ್ತಾಜ್ ಮಹಲ್ಗೆ ಸೊ ಮುಮತಾಜ್ ಹ್ಯಾಡ್ ಡೈಡ್ ಇನ್ ಸಿಕ್ಸ್ಟೀನ್ ಥರ್ಟಿ ಒನ್ ಹದಿನಾರುನೂರ ಮೂವತ್ತ ಒಂದರಲ್ಲಿ ಅವಳ ಮರಣ ಸಂಭವಿಸಿತ್ತು ಅವಳ ನೆನಪಿಗಾಗಿ ಈ ತಾಜ್ ಮಹಲನ್ನು ನಿರ್ಮಿಸಿದ್ದ ಹಿ ಹ್ಯಾಡ್ ಬಿಲ್ಟ್ ದಿಸ್ ತಾಜ್ ಮಹಲ್ ಇಟ್ ಈಸ್ ಆ್ಯಕ್ಚುಲಿ ಎ ಮಕ್ಬರ ಅದು ಮುಮ್ತಾಜ್ ಮಹಲ ಮಕ್ಬರ ಆಗಿದೆ ದಟ್ ಈಸ್ ದ ಟೂಮ್ ಆಫ್ ಮುಮ್ತಾಜ್ ಮಹಲ್ ಮುಮ್ತಾಜ್ ಇವಳು ಶಹಜಾನ್ನ ರಾಣಿಯಾಗಿದ್ದಳು ಶಿ ವಾಸ್ ದ ಕ್ವೀನ್ ಆಫ್ ಶಹಜಾನ್ ಹದಿನಾರುನೂರ ಮೂವತ್ತೊಂದರಲ್ಲಿ ಅವರ ಮರಣದ ನಂತರ ಈ ಇಲ್ಲಿ ಸ್ಮಾರಕ ನಿರ್ಮಾಣವಾಗಿದ್ದು ಹದಿನಾರುನೂರ ಅರವತ್ತಾರರಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ ಶಹಾಜಾನ್ ನಮ್ಮ ಮರಣ ಆದ ಕೂಡಲೇ ಔರಂಗೇಬ್ ಕೂಡಲೇ ಆದೇಶ ಕೊಟ್ಟದ್ದು ಏನಂದರೆ ತಾಜ್ಮಹಲದಲ್ಲಿ ಅವನನ್ನು ಹುಗಿಯಬೇಕಂತ ಹೇಳಿ ಹಿ ವಾಸ್ ಮೇನ್ಲಿ ಬರಿಡ್ ಇನ್ ತಾಜ್ಮಹಲ್ ಆನ್ ದ ಆರ್ಡರ್ಸ್ ಆಫ್ ಔರಂಗಜೇಬ್ ಅದಕ್ಕೆ ಎರಡು ಸಮಾಧಿಗಳು ಅಥವಾ ಎರಡು ಗೋರೆಗಳನ್ನು ನಾವು ನೋಡ್ತೀವಿ ತಾಜ್ಮಹಲದಲ್ಲಿ ವಿ ಸಿ ದ ಟೂ ಟೂಮ್ಸ್ ಸೊ ದ ಟೂಮ್ ಆಫ್ ಶಹಾಜಾನ್ ಆ್ಯಂಡ್ ದ ಟೂಮ್ ಆಫ್ ಮುಮತಾಜ್ ಮುಮ್ತಾಜ್ ಮತ್ತು ಶಹಜಾನನ ಎರಡೂ ಗೋರಿಗಳನ್ನು ನಾವು ಅಲ್ಲಿ ಗಮನಿಸ್ಬೋದು ವಿ ಕ್ಯಾನ್ ನೋಟಿಸ್ ಯ ಬೋತ್ ದ ಟೂಮ್ಸ್ ವಿಚ್ ಆರ್ ಇನ್ ತಾಜ್ ಮಹಲ್ ಆ್ಯಂಡ್ ತಾಜ್ ಮಹಲ್ ಆರ್ ಆ್ಯಸ್ ಯು ನೋ ದ್ಯಾಟ್ ಇಟ್ ಅ ಟುಕ್ ರೌಂಡ್ ಅಬೌಟ್ ಎ ಟ್ವೆಂಟಿ ಟೂ ಇಯರ್ಸ್ ಟು ಕಂಪ್ಲೀಟ್ ಹದಿನಾರುನೂರ ಮೂವತ್ತೆರಡರಲ್ಲಿ ಅದರ ಕಟ್ಟಡ ಪ್ರಾರಂಭ ಆಗಿದ್ದು ಮುಂದೆ ಹದಿನಾರುನೂರ ಐವತ್ತ್ಮೂರು ಐವತ್ನಾಲ್ಕರಲ್ಲಿ ಅದು ಪೂರ್ತಿಯಾಗಿದ್ದು ಮತ್ತು ಇದು ಕೂಡ ಅಲ್ಲಿ ವಿಶ್ವ ಪರಂಪರೆ ಪಟ್ಟಿ ಯುನೆಸ್ಕೋದ ಪಟ್ಟಿಯಲ್ಲಿ ಇದನ್ನು ಕೂಡ ಸೇರಿಸಲಾಗಿದೆ ತಾಜ್ಮಹಲ್ ಅಷ್ಟೇ ಅಲ್ಲ ಇದು ಆಧುನಿಕ ಜಗತ್ತದ ಏಳು ಅದ್ಭುತದಲ್ಲಿ ಒಂದಾಗಿದೆ ತಾಜ್ಮಹಲ್ ಟುಡೇ ಇಟ್ ಈಸ್ ಒನ್ ಆಫ್ ದಿ ಹಿಯರ್ ಸೆವೆನ್ ವಂಡರ್ಸ್ ಆಫ್ ದಿ ಮಾಡರ್ನ್ ವರ್ಲ್ಡ್ ದ ತಾಜ್ಮಹಲ್ ಆ ತಾಜ್ಮಹಲದಲ್ಲೇ ಮುಮತಾಜ್ಳ ಗೋರಿಯ ಕೂಡ ಶಹಾಜಾನ್ನ ಗೋರಿಯನ್ನು ಕೂಡ ನಾವು ನೋಡ್ತೀವಿ ಅಲಾಂಗ್ ವಿತ್ ಮುಮ್ತಾಜ್ ವಿ ಸಿ ದ ಟೂಮ್ ಆಫ್ ಶಹಾಜಾನ್ ಆಲ್ಸೋ ದೆನ್ ನೂರ ಐವತ್ತೆಂಟರಲ್ಲಿ ನಾವು ನೋಡ್ತೇವೆ ಔರಂಗಜೇಬನ ಆಳಿಕೆ ಪ್ರಾರಂಭವಾಗಿತ್ತು ಸಿಕ್ಸ್ಟೀನ್ ಫಿಫ್ಟಿ ಏಟ್ ಆಲ್ರೆಡಿ ಔರಂಗಜೇಬ್ ರೂಲ್ ಹ್ಯಾಡ್ ಸ್ಟಾರ್ಟೆಡ್ ಔರಂಗಜೇಬನ ಮರಣ ಸಂಭವಿಸಿದ್ದು ಹದಿನೇಳು ನೂರ ಏಳು ಸೆವೆಂಟೀನ್ ನಾಟ್ ಸೆವೆನ್ ದ ಡೆತ್ ಆಫ್ ಔರಂಗಜೇಬ್ ದ ಮೊಘಲ್ ಎಂಪ್ರರ್ ಹೂ ಡೈಡ್ ಇನ್ ಸೌತ್ ಇಂಡಿಯಾ ದ ಆನ್ಸರ್ ಇಸ್ ಔರಂಗಜೇಬ್ ದಕ್ಷಿಣ ಭಾರತದಲ್ಲಿ ಮರಣ ಹೊಂದಿದಂಥ ಮೊಘಲ ಚಕ್ರವರ್ತಿ ಯಾರು ಅಂದರೆ ಅದಕ್ಕೆ ಉತ್ತರ ಔರಂಗಜೇಬ್ ಆಗಿದೆ ಔರಂಗಜೇಬ್ ಡೈಡ್ ಇನ್ ಸೌತ್ ಇಂಡಿಯಾ ದ ಯಾರ ಸಿ ಸೆವೆನ್ಟೀನ್ ನಾಟ್ ಸೆವೆನ್ ನಗರದಲ್ಲಿ ನಗರ ಅಥವಾ ಅಹಮದ್ ನಗರದಲ್ಲಿ ಸತತವಾಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಕಾಲ ಯುದ್ಧಗಳಿಂದಾಗಿ ಮೇನ್ಲಿ ಬಿಕಾಸ್ ಆಫ್ ದ ವಾರ್ಸ್ ಹಿ ಹ್ಯಾಡ್ ವೇಜ್ಡ್ ಕಂಟಿನ್ಯೂಯಸ್ಲಿ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಇನ್ ದ ಸೌತ್ ಅದರಿಂದ ಅನಾರೋಗ್ಯ ಸ್ಥಿತಿ ಬಂದು ಅವನ ಮರಣ ಸಂಭವಿಸಿತು ಹಿ ಡೈಡ್ ಬಿಕಾಸ್ ಆಫ್ ದ ವಾರ್ ಸಿಕ್ನೆಸ್ ಇನ್ ಸೆವೆಂಟೀನ್ ನಾಟ್ ಸೆವೆನ್ ಆಟ್ ಅಹಮದ್ ನಗರ್ ಅಹಮದ್ ನಗರದಲ್ಲಿ ಅವನ ಮರಣ ಸಂಭವಿಸಿದ್ದು ನಂತರ ಇಲ್ಲೇ ಅವನನ್ನು ಇಲ್ಲಿ ಔರಂಗಜೇಬನನ್ನು ಇಲ್ಲಿ ಸಮಾಧಿ ನಿರ್ಮಾಣವಾಗಿದ್ದು ಖುಲಾದಾಬಾದ್ ಖುಲಾದಾಬಾದ್ ಅಂಥೇಳಿ ಔರಂಗಾಬಾದದಿಂದ ಒಂದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಇಟ್ ಈಸ್ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಫ್ರಾಮ್ ದಿ ಪ್ಲೇ ಔರಂಗಾಬಾದ್ ದಟ್ ಈಸ್ ಖುಲಾದಾಬಾದ್ ವೇರ್ ದ ಟೂಮ್ ಆಫ್ ಔರಂಗಜೇಬ್ ಈಸ್ ದೇರ್ ಸೊ ಇಟ್ ವಾಸ್ ದ ವಿಶ್ ಆಫ್ ಔರಂಗಜೇಬ್ ದ್ಯಾಟ್ ನೋ ಸ್ಟ್ರಕ್ಚರ್ ಶುಡ್ ಬಿ ಬಿಲ್ಟ್ ಆನ್ ಹಿಸ್ ಟೂಮ್ ಇದು ಔರಂಗಜೇಬನ ಇಚ್ಛೆ ಆಗಿತ್ತು ತನ್ನ ಗೋರಿಯ ಮೇಲೆ ಯಾವುದೇ ರೀತಿಯಾದಂಥ ಕಟ್ಟಡ ನಿರ್ಮಾಣವಾಗಬಾರ್ದು ನೋ ಸ್ಟ್ರಕ್ಚರ್ ಹ್ಯಾಸ್ ಟು ಬಿ ಬಿಲ್ಟ್ ಸೊ ಇಟ್ ಈಸ್ ಓಪನ್ ಟು ದ ಸ್ಕೈ ಅದರ ಮೇಲೆ ಯಾವುದೇ ಕಟ್ಟಡ ಇಲ್ಲ ನಾವು ನೋಡ್ತೀವಿ ಔರಂಗಜೇಬನ ಸಮಾಧಿಯನ್ನು ನೀವು ನೋಡಿದರೆ ಅದರ ಮೇಲೆ ಯಾವುದೇ ಕಟ್ಟಡ ಇಲ್ಲ ಸೊ ನೋ ಸ್ಟ್ರಕ್ಚರ್ ಈಸ್ ಬಿಲ್ಟ್ ಉಳಿದ ಎಲ್ಲ ಗೋರಿಗಳ ಮೇಲೆ ನೋಡ್ತೀವಿ ಭವ್ಯವಾದಂಥ ಸ್ಮಾರಕಗಳ ನಿರ್ಮಾಣವಾಗಿವೆ ಆದರೆ ಔರಂಗಜೇಬನ ಸ್ಮಾರಕದ ಮೇಲೆ ಈ ಗೋರಿಯ ಮೇಲೆ ಯಾವುದೇ ರೀತಿಯಾದಂಥ ಸ್ಮಾರಕವಿಲ್ಲ ವಿ ಡೋಂಟ್ ಹ್ಯಾವ್ ಎನಿ ಮಾನ್ಯುಮೆಂಟ್ ಆನ್ ದ ಟೂಮ್ ಆಫ್ ಔರಂಗಜೇಬ್ ಇಟ್ ವಾಸ್ ದ ವಿಶ್ ಆಫ್ ಔರಂಗಜೇಬ್ ಅದು ಔರಂಗಜೇಬನ ಇಚ್ಛೆ ಆಗಿತ್ತು ಮತ್ತು ಅವನ ಶವ ಸಂಸ್ಕಾರ ಹೆಂಗೆ ನಡೀಬೇಕಂತ ಹೇಳಿದ್ನಂದರೆ ಅವನು ತಾನು ಸಂಪಾದಿಸಿದಂಥ ದುಡ್ಡಿನಲ್ಲಿ ರಾಜ್ಯದ ಖಜಾನೆಯಿಂದಲ್ಲ ತಾನು ಸಂಪಾದಿಸಿದಂಥ ದುಡ್ಡಿನಲ್ಲಿ ಅವನ ಶವ ಸಂಸ್ಕಾರ ಆಗಬೇಕಂತ ಹೇಳಿತ್ತು ಅದಕ್ಕೆ ಔರಂಗಜೇಬ್ ಟೊಪ್ಪಿಗೆಗಳನ್ನು ಹೊಲಿತಾ ಇದ್ದನು ಅಥವಾ ಕೈಯಿಂದ ಕುರಾಣವನ್ನು ಬರಿತಾ ಇದ್ದನು ಅದನ್ನು ಮಾರಾಟ ಮಾಡಿ ಬಂದಂಥ ಹಣವನ್ನು ಸಂಗ್ರಹ ಮಾಡಿಟ್ಟಿದ್ದ ಅದರಿಂದ ಶವ ಸಂಸ್ಕಾರ ನಡಿಬೇಕಂತ ಹೇಳಿ ಅವನು ಇಚ್ಛೆ ಇತ್ತು ಅದರ ಪ್ರಕಾರ ಅವನ ಶವ ಸಂಸ್ಕಾರ ನಡೆದದ್ದು ಸೊ ದ ಹಿಯರ್ ಹಿ ಯೂಸ್ ಟು ಮೇನ್ಲಿ ವೀವ್ ದ ಕ್ಯಾಪ್ಸ್ ಆ್ಯಂಡ್ ರೈಟ್ ದ ಕುರಾನ್ ಇನ್ ಇಸ್ ಆ್ಯಂಡ್ ಆ್ಯಂಡ್ ಬೈ ಸೆಲ್ಲಿಂಗ್ ದೆಮ್ ವಾಟ್ ಎವರ್ ಮನಿ ವಾಸ್ ಕಲೆಕ್ಟೆಡ್ ಹಿಯರ್ ದ್ಯಾಟ್ ಮನಿ ವಾಸ್ ಯೂಸ್ಡ್ ಆನ್ ಹಿಸ್ ಫ್ಯೂನರಲ್ ರೈಟ್ಸ್ ಈಗಲೂ ಕೂಡ ದೆಹಲಿಯ ಜಾಮಾ ಮಸೀದಿಯಲ್ಲಿ ನಾವು ನೋಡ್ತೀವಿ ಔರಂಗಜೇಬ್ ಬರೆದಂಥ ಕುರಾಣದ ಪ್ರತಿಯನ್ನು ನಾವು ನೋಡಬಹುದು ದೆರ್ ಈಸ್ ಒನ್ ಕುರಾನ್ ಕಾಪಿ ವಿಚ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಜಾಮಾ ಮಸ್ಜಿದ್ ಆಫ್ ದೆಹಲಿ ವಿಚ್ ಈಸ್ ರಿಟನ್ ಬೈ ಔರಂಗಜೇಬ್ ಔರಂಗೇಬನ್ನು ಬರೆದದ್ದು ಹೀ ವಾಸ್ ಅನ್ ಎಕ್ಸ್ಪರ್ಟ್ ಕ್ಯಾಲಿಗ್ರಾಫಿಸ್ಟ್ ಕಲಾತ್ಮಕ ಬರಹಗಾರನಾಗಿದ್ದನು ಔರಂಗಜೇಬ್ ಎಕ್ಸ್ಪರ್ಟ್ ಕ್ಯಾಲಿಗ್ರಾಫಿಸ್ಟ್ ಆರ್ಟಿಸ್ಟಿಕ್ ರೈಟಿಂಗ್ ಹಿಯರ್ ದ್ಯಾಟ್ ಈಸ್ ಅ ಈಸ್ ಕಾಲ್ಡ್ ಆಸ್ ಎ ಕ್ಯಾಲಿಗ್ರಾಫಿಸ್ಟ್ ಯಾರು ಕಲಾತ್ಮಕವಾಗಿ ಬರೀತಾರೆ ಅದಕ್ಕೆ ಬಳಸುವಂಥ ಪದ ಕ್ಯಾಲಿಗ್ರಾಫಿಸ್ಟ್ ಕಲಾತ್ಮಕವಾಗಿ ಬರುವಂಥ ಕಲೆಗೆ ಕ್ಯಾಲಿಗ್ರಾಫಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೇ ಅವನ ಇಚ್ಛೆ ಹಾಗೆ ಅವನ ಶವ ಸಂಸ್ಕಾರ ನಡೆದಿದ್ದು ಅದರ ಮೇಲೆ ಯಾವುದೇ ಕಟ್ಟಡ ಇಲ್ಲ ಖುಲಾದಾಬಾದ್ ಅಂಥೇಳಿ ಏನು ಸ್ಥಳ ಬರ್ತದೆ ಮಹಾರಾಷ್ಟ್ರದಲ್ಲಿ ಇಟ್ ಕಮ್ಸ್ ಇನ್ ಮಹಾರಾಷ್ಟ್ರ ಕುಲಾದಾಬಾದ್ ಅಲ್ಲಿ ಅವನ ಸಮಾಧಿ ಇದೆ ದೇರ್ ವಿ ಹ್ಯಾವ್ ಗಾಟ್ ದ್ಯಾಟ್ ಮೇನ್ಲಿ ದ ಟೂಮ್ ಹೀಗೆ ನೂರ ಇಪ್ಪತ್ತಾರರಿಂದ ಹದಿನಾ ಹದಿನೇಳು ನೂರ ಏಳರವರೆಗೂ ಆಳಿದ ಆರು ಮೊಘಲ ಚಕ್ರವರ್ತಿಗಳು ದ ಸಿಕ್ಸ್ ಮೊಘಲ್ ಎಂಪ್ರರ್ಸ್ ಆ್ಯಂಡ್ ದೇರ್ ಟೂಮ್ಸ್ ವೇರ್ ದೇ ಆರ್ ಲೊಕೇಟೆಡ್ ಅವರ ಸಮಾಧಿಗಳಲ್ಲಿವೆ ಆ ವಿಷಯದ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರಬಹುದು ಅದಕ್ಕೆ ನಿಮಗೆ ಇದರ ಅನುಕೂಲ ಆಗಲಿ ಅಂಥೇಳಿ ಈ ವಿಷಯವನ್ನು ಇಲ್ಲೇ ಚರ್ಚೆ ಮಾಡಿದ್ದೇನೆ ಇದೇ ರೀತಿಯಾಗಿ ಮುಂದೆ ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಸಹಾಯವಾಗಲಿ ಅಂಥೇಳಿ ನಾನು ಈ ಒಂದು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ